ಸ್ಕ್ರೀನ್ ಅಂತ ಈಗ ನಾಳೆ ನಾವು ಇದನ್ನ ವ್ಯಾಕ್ಸಿನ್ COVID-19 ವ್ಯಾಕ್ಸಿನ್ ಡ್ರೈ ರನ್ ಅನ್ನ ಮಾಡ್ತಾ ಇದ್ದೀವಿ ನಮ್ಮ ಸೆಂಟ್ರಲ್ಲಿ. ಆಕ್ಚುಲಿ ನಮ್ಮ ಸೆಂಟರ್ ನಮ್ದಿಲ್ಲ, 5 ಸೆಂಟರ್ನ ಮಾಡಬೇಕು ಅಂತ ನಮ್ಮ ಡಿ ಸಿ ಸಾಹೇಬರು ಹೇಳಿದ್ದಾರೆ. ಅದ್ರ ಪ್ರಕಾರ ನಾಳೆ ಒಂದರಲ್ಲಿ ಮಾತ್ರ ಡ್ರೈ ರನ್ ಮಾಡ್ತಾ ಇದ್ದೀವಿ. ಈ ಡ್ರೈ ರನ್ ಏನು ಅಂತ ಹೇಳಿದ್ರೆ 25 ಡಾಕ್ಟರ್ಗಳನ್ನ, ಯಾರು ಹೆಲ್ತ್ ವರ್ಕರ್ಸ್ ಇದ್ದಾರೋ ಅವ್ರ ನೇಮ್ನ ನಮಗೆ ಡಿ ಎಚ್ ಓ ಆಫೀಸಿಂದ ಕಳಿಸಿದ್ದಾರೆ. ಅವ್ರಿಗೆ ಅದೇ ರೀತಿ ನಾವು ಯಾವ ರೀತಿ ವ್ಯಾಕ್ಸಿನ್ನ ರೆಗ್ಯುಲರ್ ವ್ಯಾಕ್ಸಿನ್ ಹೇಗೆ ಕೊಡ್ತೀವೋ ಅದೇ ರೀತಿ ರಿಜಿಸ್ಟ್ರೇಷನ್ ಬಂದ್ಬಿಟ್ಟು ಅವ್ರು ಫಸ್ಟು ಅವ್ರ ಐ ಡಿನ ಚೆಕ್ ಮಾಡಿಸ್ಕೊಂಡು ಬಂದ್ಬಿಟ್ಟು ರಿಜಿಸ್ಟ್ರೇಷನ್ ಕೌಂಟರ್ಲ್ಲಿ ಅವರೆಲ್ಲ ಕ್ಲಿಯರ್ ಮಾಡಿಕೊಂಡು ಆನಂತರ ವ್ಯಾಕ್ಸಿನೇಷನ್ ರೂಮ್ಗೆ ಹೋಗ್ಬಿಟ್ಟು ವ್ಯಾಕ್ಸಿನ್ ಒಂದು ಕೊಡಲ್ಲ, ಮತ್ತೆ ಅಬ್ಸರ್ವೇಷನ್ ರೂಮ್ ಬಂದು ಕೂತ್ಕೋತಾರೆ. ವ್ಯಾಕ್ಸಿನ್ ಒಂದು ಕೊಡೋದಿಲ್ಲ. ಸೊ ಕೊಡೋ ರೀತಿ ಇನ್ನು ಮಿಕ್ಕದೆಲ್ಲ ಯಾವ ರೀತಿ ರೆಗ್ಯುಲರ್ ವ್ಯಾಕ್ಸಿನ್ ಕೊಡ್ತೀವೋ ಆ ಥರ ರನ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದೇ ರೀತಿ ರನ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ಸೊ ಬೆಳಿಗ್ಗೆ ಅಷ್ಟೊತ್ತಿಗೆ ಎಲ್ಲ ಕ್ಲಿಯರ್ ಪಿಕ್ಚರ್ ಇರುತ್ತೆ. ಸೊ ಈಗ ಸದ್ಯಕ್ಕೆ ಈಗ ಇಷ್ಟು ಮಾಡಿದ್ದೀವಿ. ಅದು ನಾಳೆ ಮಂಡ್ಯದಲ್ಲಿ ಡ್ರೈ ರನ್ ಇದೆ, ಅದಕ್ಕೆ 7 ಇನ್ಸ್ಟಿಟ್ಯೂಷನ್ನ ಸೃಷ್ಟಿಸಲಾಗಿದೆ. ಅದರಂತೆ ಮಂಡ್ಯದಲ್ಲಿ 2 ಮೆಡಿಕಲ್ ಕಾಲೇಜ್ ಇದೆ, ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜು, ಇನ್ನೊಂದು ಆದಿಚುಂಚನಗಿರಿ ಮೆಡಿಕಲ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ತೊಗೊಂಡಿದ್ದೀವಿ. ತಾಲೂಕು ಹಾಸ್ಪಿಟಲಾಗಿ ಮದ್ದೂರು ತಾಲೂಕು ಆಸ್ಪತ್ರೆಯನ್ನು ತೊಗೊಂಡಿದ್ದೇವೆ. ಸಮುದಾಯ ಆರೋಗ್ಯ ಕೇಂದ್ರ ಆಗಿ ಅರಕೆರೆ ಶ್ರೀರಂಗಪಟ್ಟಣ ತಾಲೂಕು ಅದನ್ನು ತೊಗೊಂಡಿದ್ದೇವೆ. ರೂರಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಿ ಕೊತ್ತತ್ತಿ ಪಿ ಎಸ್ ಸಿ ಏನಿದೆ ಅದನ್ನು ತೊಗೊಂಡಿದ್ದೇವೆ. ಮತ್ತು ಹರ್ಬನ್ನಲ್ಲಿ ಕ್ಯಾತಮಗೆರೆ ಪಿ ಎಸ್ ಸಿ ತೊಗೊಂಡಿದ್ದೇವೆ. ಮತ್ತು ಪ್ರೈವೇಟ್ ಹಾಸ್ಪಿಟಲಾಗಿ ಸ್ಯಾಂಜಾ ಹಾಸ್ಪಿಟಲನ್ನು ನಾವು ತೊಗೊಂಡಿದ್ದೇವೆ. ಈ ಡ್ರೈ ರನ್ ನಾಳೆ ಬೆಳಗ್ಗೆ 8 ಸಾಯಂಕಾಲ 5 ಗಂಟೆವರೆಗೆ ನಡೆಯುತ್ತೆ. ಸೊ ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ಗೆ 25 ಜನ ಹೆಲ್ತ್ ಕೇರ್ ವರ್ಕರ್ಸ್ನ ಐಡೆಂಟಿಫೈ ಮಾಡಲಾಗಿರುತ್ತೆ. ಸೊ 25 ಜನ ಐಡೆಂಟಿಫೈ ಮಾಡಿರುವಂಥ ಎಲ್ಲರಿಗೂ ನಾಳೆ ಮೆಸೇಜ್ ಹೋಗುತ್ತೆ. ಸೊ ಅವ್ರು ಎಷ್ಟು ಗಂಟೆಗೆ ಯಾವ ಸೆಂಟ್ರಿಗೆ ಬರಬೇಕು ಅಂತ ಅಂದ್ಬಿಟ್ಟು